ತಿಳಿಸಿಕೊಟ್ಟಿರುವುದಕ್ಕೆ ಹಾಗೂ ನಿಮ್ಮ ಸ್ಪಷ್ಟವಾದ ಪರಿಪೂರ್ಣವಾದ ಕನ್ನಡದ ಭಾಷೆಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸರ್. ನೌ ಐ ರಿಕ್ವೆಸ್ಟ್ ಶ್ರೀ ನರೇಂದ್ರ ಕುಮಾರ್ ಸರ್, ಫಿನಾನ್ಷಿಯಲ್ ಎಕ್ಸ್ಪರ್ಟ್, ಟು ಸ್ಪೀಕ್ ಅಬೌಟ್ ದ ಪ್ರೋಗ್ರಾಮ್. ಸಾಕಾಗ್ತಾ ಇಲ್ಲ,
ಸೇವಿಂಗ್ಸ್ ಚೆನ್ನಾಗಿ ಮಾಡಿದ್ದೀವಿ, ಆದರೆ ಎರಡನೇದಾಗಿ ಆ ಸೇವಿಂಗ್ಸ್ನ ನಾವು ಎಲ್ಲಿ ಇರಬೇಕು, ಎಷ್ಟು ಡ್ರೋ ಆಗಬೇಕು ಅನ್ನೋದು ನಾವು ಯೋಚನೆ ಮಾಡಿಲ್ಲ. ಇದೊಂದೇ ತುಂಬ ದೊಡ್ಡ ಚಾಲೆಂಜ್ ಆಗಿದೆ ಇಂಡಿಯಾದಲ್ಲಿ. ಸೇವಿಂಗ್ಸ್ ಚೆನ್ನಾಗಿ ಮಾಡಿದ್ರು ಕೂಡ ವಿ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಅಕಂಪ್ಲಿಷ್ ಅವರ್ ಗೋಲ್ಸ್. ಸೊ ಆದ್ರಿಂದ ಏನಾಗುತ್ತೆ, ಇದಕ್ಕೆಲ್ಲ ಮುಖ್ಯ ಕಾರಣ ಇನ್ಫ್ಲೇಷನ್ ಅಂತೇಳಿ ಹೇಳಿದ್ದೀರಾ. ಇನ್ಫ್ಲೇಷನ್ ಅಂತ ಓಕೆ, ಎಸ್ ಅಂತ ತುಂಬ ಆನ್ಸರ್ಸ್ ಬಂತು. ಅಸಂಪ್ಷನ್, ಇಲ್ಲಿ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ, ಅದಕ್ಕೆ ತಕ್ಕಂತೆ ರುಪಿ ಅಪಮೌಲ್ಯ ಅಂತ ಅಲ್ವಾ. ಸೊ ಗಾಂಧಿ ತಾತ ನೋಟು ಮೇಲೆ ನಗ್ತಾನೆ ಇರ್ತಾರೆ, ಈ ವರ್ಷ ಮುಂದಿನ ವರ್ಷನೂ ನಗ್ತಾ ಇರ್ತಾರೆ. ಆದರೆ ಆ ನೋಟ್ ಇಟ್ಕೊಂಡು ನಾವು ಅರ್ಥ ಇರ್ತೀವಿ, ವೆರಿ ಗುಡ್ ರೈಟ್. ಸೊ ಏನಕ್ಕೆ ಅದ್ರ ಬೆಲೆ ಕಡಿಮೆ ಆಗ್ತಾ ಇದೆ? ಸೊ ಇದು ಇನ್ಫ್ಲೇಷನ್ ಅನ್ನೋದು ಪ್ರತಿಯೊಂದು ದೇಶ ಬೆಳೀತಾ ಇರುವಾಗ ಸರ್ವೇ ಸಾಮಾನ್ಯ. ದೇಶ ಬೆಳಿಬೇಕಂದ್ರೆ ಇನ್ಫ್ಲೇಷನ್ ಇರಲೇಬೇಕು, ಇನ್ಫ್ಲೇಷನ್ ಇಲ್ಲ ಅಂದರೆ ಎಲ್ಲೂ ದೇಶ ಬೆಳೆಯಲ್ಲ. ಸೊ ಇದೆಲ್ಲ ಇದ್ದಾಗ ನಾನು ನಮ್ಮ ಸೇವಿಂಗ್ಸ್ನ ಯಾವ ಥರ ಉಪಯೋಗ ಪಡಿಸ್ಕೊಳ್ತೀನಿ ಅನ್ನೋದು ತುಂಬ ಮುಖ್ಯ. ಆದ್ರಿಂದಲೇ 38% ಸೇವ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಗೋಲ್ಸ್ ಅಚೀವ್ ಆಗ್ತಾ ಇಲ್ಲ. ಅದೇ ಬೇರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಇವನ್ 9-11% ಸೇವ್ ಮಾಡ್ತಾ ಇದ್ರು, ಅವರೆಲ್ಲ ಫೈನಾನ್ಷಿಯಲ್ ಗೋಲ್ಸ್ ಅಚೀವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ರೈಟ್ ಅಪ್ರೋಚ್, ರೈಟ್ ಪ್ರಾಡಕ್ಟ್, ರೈಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಆ್ಯಸ್ ಅ ಇಂಡಿವಿಜುವಲ್ ನೀವು ಕೇಳ್ಬೋದು ಇಷ್ಟು ಅಗ್ಲಿ ನಾವು ಯಾಕೆಲ್ಲ ಯೋಚನೆ ಮಾಡಬೇಕು ಅಂತ. ಸೊ 18-19-20 ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಟ್ರೈನ್ ಮಾಡಿದ್ದು ಡಿಮ್ಯಾಟ್ ಅಥವಾ ಶೇರ್ಸ್ ಅನ್ನೋದು ಕಲಿತಿದ್ದು ಇದೇ ಏಜಲ್ಲಿ, ಫೈನಲ್ ಇಯರ್ ಗ್ರ್ಯಾಜುಯೇಷನ್ ಸೆಕೆಂಡ್ ಇಯರ್ BBM ಸಿಟಿ ಕಾಲೇಜಲ್ಲಿ ಮಾಡುವಾಗ. ಸೊ ಅವತ್ತಿಗೂ ಇವತ್ತಿಗೂ ನಾವು ನೋಡೋದಾದರೆ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಒಂದು ಟೈಟನ್ ಕೇಳಿದ್ದೀರಲ್ವ, ಟೈಟನ್ ಆ್ಯಸ್ ಅ ಕಂಪ್ನಿ ಶೇರ್ಸ್ ಕೇಳಿದ್ದೀರ. 2002 3.5 ಇದ್ದಿದ್ದ ಶೇರು ಇವತ್ತು 3,500 ಇದೆ ಒಂದು ಶೇರಿನ ಬೆಲೆ, ರೈಟ್. ಸೊ ಯಾವ ಕಾರಣಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೆ ಇಷ್ಟು ಅಲ್ಲಿಯಾಗಿ ನೀವು ಯಾಕೆ ಪರ್ಸನಲ್ ಫೈನಾನ್ಸ್ ಬಗ್ಗೆ ತಿಳ್ಕೋಬೇಕು ಅಂದರೆ ಆಪರ್ಚುನಿಟೀಸ್ ಮತ್ತೆ ಬರಲ್ಲ. ಸೊ ಇದನ್ನ ಪವರ್ ಆಫ್ ಕಾಂಪೌಂಡಿಂಗ್ ಅಂತೀವಿ. ಇವನ್ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಹೇಳಿದ್ರು ಪವರ್ ಆಫ್ ಕಾಂಪೌಂಡಿಂಗ್ ಇಸ್ 8th wonder ಆಫ್ ದ ವರ್ಲ್ಡ್ ಅಂತ, ಅಂದರೆ ಚಕ್ರಪಟ್ಟಿ ಹೇಳ್ತೀವಲ್ವ. ಸೊ ಇದು ಯಾವಾಗ ಉಪಯೋಗ ಆಗುತ್ತೆ, ಇದು ನಿಮಗೆ ಲಾಂಗ್ ಡ್ಯೂರೇಷನ್ ಟೈಮ್ ಜಾಸ್ತಿ ಕೊಟ್ಟಾಗ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ. ಇದೇ ಆಪರ್ಚುನಿಟಿ ನಿಮಗೆಲ್ಲರಿಗೂ ಇದೆ. ಇವತ್ತು 20-21 ವರ್ಷ ಇನ್ನು ಮರ್ನ್ ಮಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಸೇವಿಂಗ್ಸ್ ಮಾಡ್ತಾ ಇರೋ ಟೈಮಲ್ಲೇ ಕೂಡ ನೀವು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ, ಅದರಲ್ಲಿ ಯಾವುದೇ ಯಾರಿಗೇ ಆಗಲಿ ನಾಳೆನೇ ಹೋಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅಥವಾ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಟೈಮ್ ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಬೋದು. ಅಡ್ವಾಂಟೇಜ್ ಏನಂದರೆ, ಇವತ್ತು ಇಂಡಿಯನ್ ಎಕನಾಮಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂದರೆ, ನೆಕ್ಸ್ಟ್ 7-8 ವರ್ಷದಲ್ಲಿ ಇಲ್ಲಿಂದ ನೀವೇನು ದುಡ್ಡು ಹಾಕಿದ್ರು ಪ್ರತಿ ಒಂದು ರೂಪಾಯಿ 4 ಬೆಳೆದಿರುತ್ತೆ ಮಿನಿಮಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಇದ್ದಾಗ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ, 4 ಹೇಗಾಗುತ್ತೆ ಅಂತ ನೀವು ಕೇಳೋದಾದರೆ, ಇವತ್ತು ಇಂಡಿಯಾ ಹಸ್ ಬಿನ್ ಬ್ಲೆಸ್ಡ್ ವಿತ್ ಪಾಪ್ಯುಲೇಷನ್, ಎಲ್ಲ ಕಂಟ್ರಿನೂ ಬೀಟ್ ಮಾಡಿದ್ದೀವಿ ಅಲ್ವಾ, 145 crore. ಸೊ ಪಾಪ್ಯುಲೇಷನ್ ಬೀಟ್ ಮಾಡಿದಾಗ ಇದು ಒಂದು ಶಾಪ ಅಂತ ಇದ್ರು ಯಾವಾಗ 25 ಮುಂಚೆ 2001-2005 ಎಲ್ಲ ಇಡೀ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ತಿನ್ನೋ ಗತಿ ಇಲ್ಲ, ಈ ಥರ ಹೇಳ್ತಾ ಇದ್ದ ಕಾಲ. ಅವತ್ತಿಗೆ ಒಂದು ಶಾಪ ಅಂತ ಇದ್ದು, ಇವತ್ತು ಇಂಡಿಯಾಗೆ ಇದೆ ಒಂದು ಡ್ರೆಸ್ಸಿಂಗ್ ಅಥವಾ ಹೊರ ಆಗಿದೆ. ಏನಕ್ಕೆ ಅಂದ್ಕೊಳ್ತೀರಾ? ಎಲ್ಲ ಕನ್ಸ್ಯೂಮರಿಸಮ್, ಎಲ್ಲ ಖರ್ಚು ಮಾಡ್ತೀವ, ಇವತ್ತೆಲ್ಲ ಖರ್ಚು. ಇಷ್ಟು ದೊಡ್ಡ ಪಾಪ್ಯುಲೇಷನ್ನು ಇಂಡಿಯಾದಲ್ಲಿ ಇವತ್ತು ಸೆಲ್ ಆಗೋಷ್ಟು ಆಪಲ್ ಫೋನ್ಸ್ USಲ್ಲೂ ಕೂಡ ಸೆಲ್ ಆಗಲ್ಲ. USಯಿಂದ ಒರಿಜಿನಲ್ ಆಪಲ್ ಫೋನ್, ಎಷ್ಟು ಜನ ಆಪಲ್ ಫೋನ್ ಯೂಸ್ ಮಾಡ್ತೀರಾ ಇಲ್ಲಿ? ಯಾರು ತೋರಿಸೋಕೆ ಇಷ್ಟ ಇಲ್ಲ ಅಂದರೆ ಬಳಸ್ತಾ ಇರ್ತೀರಾ, ರೈಟ್. ಸೊ ಇಂಡಿಯಾ ಹ್ಯಾಸ್ ಬಿನ್ ಅ ಬಿಗ್ಗೆಸ್ಟ್ ಮಾರ್ಕೆಟ್ ಇವತ್ತು ಅಕ್ರಾಸ್ ದ ಗ್ಲೋಬ್. ಯಾವುದೇ ಒಂದು ಪ್ರಾಡಕ್ಟ್ ರೆಡಿ ಆದರೂ ಅದನ್ನ ಇಂಡಿಯಾದಲ್ಲಿ ತರಬೇಕು ಅಂತಾರೆ, ಯಾಕೆಂದರೆ ಅಷ್ಟು ಪಾಪ್ಯುಲೇಷನ್, ಅಷ್ಟು ಕನ್ಸಂಪ್ಷನ್. ಸೊ ಇವತ್ತು ಪ್ರತಿಯೊಬ್ಬರು ನಾವು ಖರ್ಚು ಮಾಡ್ತಾ ಇರೋ ದುಡ್ಡು ಎಲ್ಲೋ ಹೋಗ್ತಾ ಇದೆ, ಪ್ರತಿಯೊಂದು ಕಂಪ್ನಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಲಾಭ ಆಗ್ತಾ ಇದೆ. ಅದರಿಂದ ಯಾರಿಗೆ ಬೆನಿಫಿಟ್ ಆಗ್ತಾ ಇದೆ? ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಅಂದರೆ ಯಾರು? ಇನ್ವೆಸ್ಟರ್ಸ್ ಲೈಕ್ ಯು ಅಂಡ್ ಮೀ ಅಲ್ವಾ. ಸೊ ಇವತ್ತು ಈಕ್ವಿಟಿ ಅನ್ನೋದು ಬಹಳ ಮುಖ್ಯವಾದ ಆಪರ್ಚುನಿಟಿ. ಮುಂಚಿನ ಕಾಲದಲ್ಲಿ ಇಂಡಿಯಾದಲ್ಲಿ ಎಸ್ಪೆಷಲಿ ನಾವು ಇಂಡಿಯಾಗೆ ಮಾತಾಡೋದಾದರೆ ಆವ್ರೇಜ್ 3% ಆಫ್ ದ ಪಾಪ್ಯುಲೇಷನ್ ಮಾತ್ರ ಡಿಮ್ಯಾಂಡ್ ಇತ್ತು ಅಥವಾ ಶೇರ್ಸ್ ಅನ್ನು ಇನ್ವೆಸ್ಟ್ ಮಾಡ್ತಾ ಇದ್ರು. ಕೋವಿಡ್ ಆದಮೇಲೆ ಇದು ನಂಬರ್ಸ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. 1.5-2 ವರ್ಷ ಎಲ್ಲ ಮನೇಲಿದ್ದಾಗ ಆನ್ಲೈನ್ ಮೀಟಿಂಗ್ಸು, ಫೇಸ್ಬುಕ್ ಆ್ಯಡ್ಸ್ ಇದೆಲ್ಲ ನೋಡ್ಕೊಂಡು ಅವೇರ್ನೆಸ್ ಬಂತು. ಇದಾದಮೇಲೆ ಏನಾಯಿತು, ಎಷ್ಟೋ ಒಳ್ಳೆ ಕೆಟ್ಟ ವಿಷಯದಲ್ಲೂ ಒಂದು ಒಳ್ಳೆ ವಿಷಯ ಬಂದಾಗೆ, ಸಡನ್ಲಿ 40 ಬರೀ 3% ಆಫ್ ದ ಪಾಪ್ಯುಲೇಷನ್, ಅದು ಎಸ್ಪೆಷಲಿ ಮಹಾರಾಷ್ಟ್ರ ಗುಜರಾತಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದ ಜನ ಅಕ್ರಾಸ್ ಇಂಡಿಯಾ ಇವತ್ತು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದು ಮ್ಯೂಚುವಲ್ ಫಂಡ್ಸ್ ಅಂದರೆ ಏನಂತ ಗೊತ್ತಿದೆ ಜನಗಳಿಗೆ. ಸೊ ಇವತ್ತು 6 crore ಹೆಚ್ಚಿಗೆ ಜನಕ್ಕೆ ಡಿಮ್ಯಾಂಡ್ ಅಕೌಂಟ್ ಇದೆ ಇವತ್ತು ಇಂಡಿಯಾದಲ್ಲಿ ಮಾತಾಡೋದಾದರೆ. ಸೊ 40 ಏನು ಮಾಡೋಕ್ಕಾಗಿಲ್ಲ, ಅದು ಲಾಸ್ಟ್ 3 ಆಗಿದೆ. ಈಗ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಂದ ಚೆನ್ನಾಗಿ ಬಂದಿದೆ, ಇಲ್ಲಿಂದ ಮುಂದಕ್ಕೆ ಏನು ಅಂತ ಯೋಚನೆ ಮಾಡೋದಾದರೆ, ಕೆಲವೊಂದು ಇಂಡಸ್ಟ್ರೀಸ್ ಎಷ್ಟೋ ಆಪರ್ಚುನಿಟಿ ಕೊಟ್ಟಿದೆ ಇಲ್ಲೆಲ್ಲ, ಈ ಕಂಪ್ನೀಸ್ ಲಾಭ ಎಲ್ಲಿಂದ ಆಗ್ತಾ ಇದೆ, ಪಾಪ್ಯುಲೇಷನ್ ಆಗಿದ್ದಾಗೆ ಬ್ಲೆಸ್ಸಿಂಗ್. ಸೊ ಈ ಪಾಪ್ಯುಲೇಷನ್ ಖರ್ಚು ಮಾಡಿದಷ್ಟು ಜಾಸ್ತಿ ಕಂಪ್ನಿಗಳಿಗೆ ಲಾಭ ಆಗುತ್ತೆ. ಸೊ ಇದು ಐದರ್ ಯು ಬಿ ಎ ಕನ್ಸ್ಯೂಮರ್ ಆರ್ ಅ ಇನ್ವೆಸ್ಟರ್ ಅಂತ ಕರೀತಾರೆ.
ಚಾನ್ಸಲರ್ ಮತ್ತು ಇನ್ವೆಸ್ಟರ್ ಆಗಿ ಯೋಚನೆ ಮಾಡಿದ್ರೆ ಸಿಂಪಲ್ ಎಕ್ಸಾಂಪಲ್ ಪಿ ವಿ ಆರ್ ಐನಾಕ್ಸ್ ಮೂವಿಗೆ ಹೋಗ್ತಾ ಇರ್ತೀರ ಯಾರಾದರೂ ಕಾಲೇಜ್ ಟೈಮಲ್ಲಿ ಹೋಗಲೇಬೇಕಲ್ವ ಅದು ಒಂದು ಸಬ್ಜೆಕ್ಟ್ ಅಕಾಡೆಮಿಕ್ಸಲ್ಲಿ ಸೊ ಪಿ ವಿ ಆರ್ ಐನಾಕ್ಸ್ 3 ವರ್ಷ ಮುಂಚೆ ಆ ಒಂದು ಶೇರಿನ ಬೆಲೆ 600-700 ರೂಪಾಯಿ ಇತ್ತು ಇವತ್ತು ನೀವು ನೋಡಿದ್ರೆ 1800 ರೂಪಾಯಿ 3 ವರ್ಷದಲ್ಲಿ 3 ವರ್ಷ ಜಾಸ್ತಿ ಆಯಿತು ಹೇಗೆ ಜಾಸ್ತಿ ಆಯಿತು ನೀವೆಲ್ಲ ಖರ್ಚು ಮಾಡಿದ್ದೀರಾ ಅವೆಲ್ಲ ಎಲ್ಲರೂ ಸೇರಿ ಪಿ ವಿ ಆರ್ ಐನಾಕ್ಸ್ಗೆ ಎಷ್ಟು ಟಿಕೆಟ್ ಖರ್ಚು ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ಪಾಪ್ಕಾರ್ನ್ ಖರ್ಚು ಮಾಡ್ತೀವಲ್ಲ ಸೊ ಈ ಕನ್ಸ್ಯೂಮರಿಸಮ್ ಏನಕ್ಕೆ 200 ರೂಪಾಯಿ ಟಿಕೆಟ್ ಇಡ್ತಾರೆ 350 ರೂಪಾಯಿ ಪಾಪ್ಕಾರ್ನ್ ಇರ್ತಾರೆ ಸೊ ಕನ್ಸ್ಯೂಮರಿಸಮ್ ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ ಟೆಂಪ್ಟೇಷನ್ ಸೊ ಈ ಥರ ಇದ್ದಾಗ ಏನಾಗ್ತಾ ಇದೆ ದೇಶ ಬೆಳೀತಾ ಇದೆ ಒಂದೇ ಇಂಡಸ್ಟ್ರಿ ಇಲ್ಲ ಪ್ರತಿಯೊಂದು ಇಂಡಸ್ಟ್ರಿನೂ ನೀವು ನೋಡ್ತಾ ಇದ್ರೆ ಇವತ್ತು ಕಾರ್ಸ್ ಅಥವಾ 2-wheelers ನೀವು ನೋಡಿದ್ರೆ ಎಷ್ಟು ಜಾಸ್ತಿ ಆಗಿದೆ ಟ್ರಾಫಿಕ್ ಜಾಮ್ ಅಂತ ಒಂಥರ ಹೇಳ್ತೀವಿ ಅಟ್ ದ ಸೇಮ್ ಟೈಮ್ ಪ್ರತಿಯೊಂದು ಕಂಪ್ನಿನೂ ತುಂಬ ಚೆನ್ನಾಗಿ ಬೆಳೀತಾ ಇದೆ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಕಾನ್ಸೆಪ್ಟ್ ಮಾಡಿದ್ರು ಎಲ್ಲದರದ್ದು ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲೇ ಆಗಬೇಕು ಅಂತ ಹೇಳ್ತಾರೆ ಸೊ ಇದೆಲ್ಲ ಆಪರ್ಚುನಿಟೀಸ್ ನೋಡಿದ್ರೆ ನಿಮಗೆ ಏನಿದೆ ಆಪರ್ಚುನಿಟಿ ಆ್ಯಸ್ ಅ ಕಾಲೇಜ್ ಸ್ಟೂಡೆಂಟ್ ಬಿ ಬಿ ಎ ಬಿ ಸಿ ಎ ಏನೇ ಮಾಡಿದ್ರು ಕೂಡ ನೆಕ್ಸ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಸ್ವಂತ ಬಿಸ್ನೆಸ್ ಮಾಡ್ಕೊಂತೀವೋ ಇಲ್ಲ ಕೆಲಸ ಮಾಡ್ಬೋದು ಕೆಲಸ ಮಾಡ್ತಾನೆ ಮಾಡ್ತಾನೆ ಡೇ ಒಂದಿಂದ ಬಿಸ್ನೆಸ್ ಓನರಾಗಿ ಯೋಚನೆ ಮಾಡ್ಬೋದು ಬಿಕಾಸ್ ಒಂದೆರಡು ಕಂಪ್ನಿಗಳ ಎಕ್ಸಾಂಪಲ್ ಇರ್ತದೆ ಇದು ರೆಕಮೆಂಡೇಷನ್ ಎಲ್ಲ ನಾನು ಇಲ್ಲಿ ಮಾತಾಡ್ತಾ ಇರೋದು ಬಟ್ ಅದರ ಪೊಟೆನ್ಷಿಯಲ್ ಹೇಗಿದೆ ಅಂದರೆ ಇವತ್ತು 150 ರೂಪಾಯಿ ಇರೋ ಶೇರ್ ನೆಕ್ಸ್ಟ್ 6 ವರ್ಷದಲ್ಲಿ 2000 ರೂಪಾಯಿ ಹೋಗುವಂಥ ಆಪರ್ಚುನಿಟಿ ಇದೆ ಈ ಥರ ಕಂಪ್ನೀಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಇವತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನಾಗುತ್ತೆ ಯಾರಾದರೂ 60 ವರ್ಷದವರೆಗೂ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಇಲ್ಲ ಒಬ್ಬರು ಕೈ ಇರ್ತಿಲ್ಲ ಅಲ್ವಾ ಸೊ ಏನಕ್ಕೋಸ್ಕರ ಬಿಕಾಸ್ ಅನ್ಸರ್ಟಿನಿಟಿ ಇವತ್ತು ತುಂಬ ಅನ್ಸರ್ಟಿನಿಟಿ ಇದೆ ಅಂತಂದರೆ ಮುಂಚೆ 60 ವರ್ಷ ನಮ್ಮ ತಂದೆ ಕೆಲಸ ಮಾಡಿದ್ರು 60 ವರ್ಷ ರಿಟೈರ್ ಆದರು ನಾನು 60ಕ್ಕಾಗಲ್ಲ 50 ಅನ್ಕೋಬೋದು ಇವೆಲ್ಲ 20 ಅವರು 40-35 ರೈಟ್ ಆದರೆ ಇದು ಇಂಪಾಸಿಬಲ್ ಅಂತ ಹೇಳ್ಬೋದು ಮನೇಲಿ ಮಾತಾಡಿದ್ರೆ ಫಸ್ಟ್ ಟೈಮ್ ಹೇಳ್ತಾರೆ ಇದೆಲ್ಲ ಸಾಧ್ಯವೇ ಇಲ್ಲ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಹೇಳ್ತಾರ ಅಂತ ಬಟ್ ರಿಯಾಲಿಟಿ ಏನಾಗುತ್ತೆ ನಾವು ಪ್ಲ್ಯಾನ್ ಮಾಡಿದ್ರೆ ಯಾವುದು ಇಂಪಾಸಿಬಲ್ ಅಲ್ಲ ನಮ್ಮ ಕ್ಲೈಂಟ್ಸ್ ಎಷ್ಟೋ ಜನ 40-38 ವರ್ಷಕ್ಕೆ ರಿಟೈರ್ ಆಗಿರೋರು ಎಕ್ಸಾಂಪಲ್ ಲಾಸ್ಟ್ 10-12 ಇಯರ್ಸಿಂದ ಹ್ಯಾಂಡ್ ಓವರ್ ಮಾಡಿ ಅವ್ರ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿ ಅದ್ರ ಪ್ರಕಾರ ಎಕ್ಸಿಕ್ಯೂಷನ್ ಮಾಡ್ತಾ ಹೋದ್ರೆ ಮೇನ್ ಬೇಕಾಗಿರೋದು ಸ್ಟಾರ್ಟ್ ಅರ್ಲಿ 3 ಪ್ರಿನ್ಸಿಪಲ್ಸ್ ಆಫ್ ವೆಲ್ತ್ ಕ್ರಿಯೇಷನ್ ಅಂತ ಕರಿತೀವಿ 3ನೇದು ಸ್ಟಾರ್ಟ್ ಅರ್ಲಿ 2ನೇದು ಇನ್ವೆಸ್ಟ್ ರೆಗ್ಯುಲರ್ಲಿ 3ನೇದು ಸ್ಟೇ ಲಾಂಗ್ ಅಂತ ಸೊ ಇದರ ಪ್ರಕಾರ ನಾವು ಹೋದರೆ ವೆಲ್ತ್ ಕ್ರಿಯೇಷನ್ ಸ್ಟ್ರಾಟಜಿ ಅಂತೂ ಈಸಿಯಾಗಿ ಅಚೀವ್ ಮಾಡ್ಬೋದು ನೀವು ಯಾರು 60 ವರ್ಷ 50 ವರ್ಷ ಬೇಡ 40 ವರ್ಷ ರಿಟೈರ್ ಆಗೋಕ್ಕೂ ಪಾಸಿಬಿಲಿಟಿ ಇದೆ ಸೊ ಎರಡನೇದಾಗಿ ನೀವು ಅನ್ನೋದು ಇನ್ನೂ ವರ್ಕ್ ಮಾಡೋಕ್ಕೆ ಶುರು ಮಾಡಿಲ್ಲ ನಮ್ಮ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ರಿಟೈರ್ಮೆಂಟ್ ಅನ್ನೋದಕ್ಕಿಂತ ಮುಖ್ಯವಾಗಿ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ತೀವಿ ಇವತ್ತು ಯಾರು ರಿಟೈರ್ ಆಗ್ಬಿಟ್ಟು ಮನೆಗೆ ಕೂರಲ್ಲ 40 ವರ್ಷಕ್ಕೆಲ್ಲ ರಿಟೈರ್ ಆದರೆ ಏನು ಮಾಡ್ತೀರ 40 ವರ್ಷಕ್ಕೆ ದೇಶ ಸುತ್ತಕ್ಕೆ ಹೋಗ್ಬೇಕು ಇಲ್ಲ ಏನು ಇಷ್ಟ ಇರುತ್ತೋ ಅದು ಕೆಲವರು ಮ್ಯೂಸಿಕ್ ಇಷ್ಟ ಆಗ್ಬೋದು ಕೆಲವರು ಗಿಟಾರ್ ಇಲ್ಲ ಕೆಲವರು ಬೇರೆ ಬೇರೆ ದೇಶ ಸುತ್ತಬೇಕು ಅಂತ ಏನು ಇಷ್ಟ ಇದೆಯೋ ಅದನ್ನ ಕಂಟಿನ್ಯೂ ಮಾಡ್ಕೊಂಡಿಲ್ಲ ಈ ಒಂದು ಉದ್ದೇಶನ ಇಟ್ಕೊಂಡು ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ನೀವು ಲೇಬರಿಂದ ಡಿಸಿಪ್ಲಿನ್ ಆಗಿದ್ದರೆ ಅದು ತುಂಬ ಸಪೋರ್ಟ್ ಮಾಡುತ್ತೆ ನಿಮಗೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಿ ಡಿಸಿಪ್ಲಿನ್ ಕಲ್ತ್ಕೋಬೇಕಂದ್ರೆ ಕೆಲಸ ಜಾಯಿನ್ ಆಗ್ತೀರ ಅವತ್ತು ಡೇ 1 ನಿಮಗೆ ಜಾಬ್ ಸಿಕ್ಕಿದಾಗ ಎಷ್ಟು 35-40,000 ಆವ್ರೇಜ್ ಸ್ಯಾಲರಿ ಸಿಕ್ಕೋದು ಇವತ್ತು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆದಾಗ ಸೊ ಆ ಥರ ಜಾಬ್ಗೆ ಹೋದ ತಕ್ಷಣ ಫಸ್ಟ್ ನಿಮಗೆ ಯಾರು ಚಾಲೆಂಜಸ್ ಕ್ರಿಯೇಟ್ ಮಾಡೋದು ಅಂದರೆ ಬ್ಯಾಂಕ್ಸ್ನವರು ಏನು ಕ್ರಿಯೇಟ್ ಮಾಡ್ತಾರೆ ಇನ್ನೂ ಬ್ಯಾಂಕು ಮತ್ತು ಫೈನಾನ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಫಸ್ಟ್ ಟೈಮ್ ಜಾಬು ಸ್ಯಾಲ್ರಿ ಅಕೌಂಟ್ ಕೊಟ್ಟರು ಸ್ಯಾಲ್ರಿ ಅಕೌಂಟ್ ಇದ್ದರೆ ಪ್ರಾಬ್ಲಿ 30,000 ಸ್ಯಾಲ್ರಿ ಇದ್ದರೆ ಬ್ಯಾಂಕ್ನವ್ರು ಹೇಳ್ತಾರೆ ಫ್ರೀ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದೆ ನಿಮ್ಮ ಕಂಪ್ನಿ ಇದು ಅಂತ ಹೇಳ್ತಾರೆ ಸೊ ಫ್ರೀ ಕ್ರೆಡಿಟ್ ಕಾರ್ಡ್ ಅಂತ ತಕ್ಷಣ ಏನಾಗುತ್ತೆ ಓಕೆ ಏನು ಚಾರ್ಜಸ್ ಎಲ್ಲ ತೊಗೊಳ್ಳೋಣ ಪಾಯಿಂಟ್ಸ್ ಬರುತ್ತೆ ಅದಕ್ಕೆ ಡಿಸ್ಕೌಂಟ್ ವೌಚರ್ಸ್ ಇರುತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ಎಷ್ಟು ಲಿಮಿಟ್ ಕೊಡ್ತಾರೆ 30,000 ಸಂಬಳ ಬಂದರೆ ನಿಮಗೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಎಷ್ಟು ಕೊಡಬೇಕು 20,000-15,000 ಎಷ್ಟು ಕೊಡ್ತಾರೆ 3 ಲ್ಯಾಕ್ಸ್ ಮಿನಿಮಮ್ 1.5-3 ಲಕ್ಷ ರೂಪಾಯಿ ಕೊಡ್ತಾರೆ ಲಿಮಿಟ್ ಏನು ಮಾಡ್ತೀರಾ ಟೇಬಲ್ 30,000 ಸಂಬಳ ಬರೋರಿಗೆ 3 ಲಕ್ಷದ ಕಾರ್ಡ್ ಕೊಟ್ಟರೆ ಏನಾಗುತ್ತೆ ಗೊತ್ತಿಲ್ಲ ರೈಟ್ ಸೊ ಏನಾಗುತ್ತೆ ಫಸ್ಟ್ ಟೆಂಪ್ಟಿಂಗ್ ಆಫರ್ಸ್ ಏನು ಓಕೆ ಕ್ರೆಡಿಟ್ ಕಾರ್ಡ್ ಬಳಸೋಣ ಅಂತ ಶುರುವಾದ ತಕ್ಷಣ ಅಲ್ಲಿಂದ ಕ್ರೆಡಿಟ್ ಕಾರ್ಡ್ ಹೇಳುತ್ತೆ 45 ಡೇಸ್ ಫ್ರೀ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತಾರೆ 45 ಡೇಸ್ ಫ್ರೀ ಕ್ರೆಡಿಟ್ ಆದಮೇಲೆ ಎವ್ರಿ ಅಲ್ಲಿಂದ ನಿಮಗೆ ನೆಕ್ಸ್ಟ್ 1 ತಿಂಗಳಿಗೆ 3.5% ಬಡ್ಡಿ ಆಗ್ತದೆ ವರ್ಷಕ್ಕಲ್ಲ ತಿಂಗಳಿಗೆ ಸೊ ತಿಂಗಳಿಗೆ 3.5% ಅಂದರೆ ವರ್ಷಕ್ಕೆ 52% ಬಡ್ಡಿ ಕ್ರೆಡಿಟ್ ಕಾರ್ಡ್ ಮೇಲೆ ಬಿಡೋದು ಸೊ ನಾವು ಯೋಚನೆ ಮಾಡಿದ್ರೆ ಸ್ವೈಪ್ ಮಾಡಿದ್ರೆ ಏನಾಗುತ್ತೆ ಒಂದು ಸರಿ ಸ್ವೈಪ್ ಮಾಡಿದ್ರೆ ನೆಕ್ಸ್ಟ್ 3.5 ವರ್ಷ ಆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದ್ರಲ್ಲೇ ಆಗುತ್ತೆ ಒಂದೇ ಒಂದು ನಿಮಿಷ ಆ್ಯಪಲ್ ಫೋನ್ ತೊಗೊಂಡ್ಬೇಡ ಇಷ್ಟು ವರ್ಷ ಅಪ್ಪ ಅಮ್ಮ ತೋರಿಸಲಿಲ್ಲ ಈಗ ನಾನೇ ದುಡಿತಾ ಇದ್ದೀನಿ ಫಸ್ಟ್ ಡ್ರೀಮ್ ನಾನು ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅವ್ರು ಏನಾಗುತ್ತೆ
ಸ್ಯಾಲ್ರಿ ಅಲ್ಲೇ ಹೋಗ್ಬಿಡತ್ತೆ ರೈಟ್. ಸೊ ಅದಕ್ಕೋಸ್ಕರ ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಬೇಸಿಕಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಪರ್ಸನಲ್ ಫೈನಾನ್ಸ್ ಅನ್ನೋದು ಹೇಳಿದಾಗೆ ಸುಮಾರು ಜನ ನಮ್ಮ ಕ್ಲೈಂಟ್ಸ್ನ ನೋಡ್ತಾ ಇರ್ತೀನಿ, ಒಂದ್ಸರಿ ಕ್ರೆಡಿಟ್ ಕಾರ್ಡ್ ಪಡಿಸಿ ಪ್ರಾಬ್ಲಿ ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಪಡಿಸಿರೋರು, ಅದರಿಂದ ತುಂಬ ಲಾಭ ಮಾಡ್ಕೊಂಡಿದ್ದಾರೆ, ಕ್ರೆಡಿಟ್ ಕಾರ್ಡ್ ಚೆನ್ನಾಗಿ ಬಳಸಕ್ಕೆ ಬರ್ತಾರೆ ಇರೋರು. ಇದುವರೆಗೂ 3.5 ವರ್ಷ ಆದರೂ ಕೂಡ ಇನ್ನೂ ಅದರ EMIs ಕಟ್ತಾ ಇದ್ದಾರೆ. ಯಾಕೆಂದರೆ ಬಡ್ಡಿ ಅವ್ರು ಹೇಳೋದು 5% ಕಟ್ಟಿ ಅಂತಾರೆ. ಎಷ್ಟು ಔಟ್ ಸ್ಟ್ಯಾಂಡಿಂಗ್? 1,00,000 5% ಕಟ್ಟಿ ಅಂತಾರೆ ಒಂದು ತಿಂಗಳಿಗೆ. 5,000 ಕಟ್ತೀರ, 3.5% ಬಡ್ಡಿ, ಇನ್ನು 1,00,000 ಮಾತ್ರ ನಿಮಗೆ ಪ್ರಿನ್ಸಿಪಲ್ ಬರುತ್ತೆ. ಅದು ಕಂಪ್ಲೀಟ್ ಮಾಡಬೇಕಂದ್ರೆ 5.5 ವರ್ಷ ಬೇಕಾಗುತ್ತೆ. ಸೊ ಆದ್ದರಿಂದ ಫೈನಾನ್ಸ್ ಅನ್ನೋದು ಡಬಲ್ ಎಡ್ಜ್ ಸ್ವಾರ್ಡ್, ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಬೆಸ್ಟ್ ಅಡ್ವಾಂಟೇಜಸ್ ಹೋಗ್ಬೋದು. ಇಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಅಲ್ಲಿಂದಲೇ ಡೇ ಬಂದಿಂದಲೇ ಡೆಡ್ ಟ್ರ್ಯಾಪ್ ಅಂತ ಕರಿತೀವಿ. ಡೆಡ್ ಟ್ರ್ಯಾಪ್ ಅಂದರೆ ಕೇಳಿದ್ದೀರ, ಟ್ರ್ಯಾಪ್ ಅಂತ ಡೆಟ್ DEBT ಡೆಟ್ ಟ್ರ್ಯಾಪ್ ಅಂದರೆ ಸಾಲ ರೈಟ್. ಸೊ ಮುಂಚೆ ಎಲ್ಲ ಗಾದೆ ಹೇಳ್ತಾ ಇದ್ದು ಸಾಲ ಅನ್ನೋದು ಶೂಲ ಇದ್ದಂಗೆ ನಮ್ಮ ತಲೆ ಮೇಲೆ ಇರುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ರೈಟ್. ಸೊ ಅದಕ್ಕೆ ಒಂದು ಕಡೆ ಪರ್ಸ್ನಲ್ ಫೈನಾನ್ಸಸ್ ನಿಮ್ಮ ಅರ್ನಿಂಗ್ ಮೇಲೆ ನೀವು ಪ್ಲಾನ್ ಮಾಡ್ಕೋಬೇಕು, ಎರಡನೇದಾಗಿ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳೋದಾದರೆ ಆಪರ್ಚುನಿಟೀಸ್ ಆರ್ ವೈಡ್ ಓಪನ್. ಲಾಸ್ಟ್ 20-30 ವರ್ಷ ರಿಟರ್ನ್ ಕೊಡೋದಲ್ಲಿ ಇರುವಂಥ ಕಂಪ್ನಿಗಳು ನೆಕ್ಸ್ಟ್ 7-8 ವರ್ಷದಲ್ಲಿ ರಿಟರ್ನ್ ಕೊಡೋವಂಥ ಆಪರ್ಚುನಿಟೀಸ್ ಇದೆ. ನೀವು ತುಂಬ ಆ್ಯಕ್ಟಿವಾಗಿ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಂದರೆ ಸ್ಟಾಕ್ಸಲ್ಲಿ ಡೈರೆಕ್ಟ್ ಹೋಗ್ಬೋದು. ಇಲ್ಲ ಎರಡನೇದಾಗಿ ನಾನು ನನ್ನ ಕೆಲಸದಲ್ಲಿ ನಾನು ಫೋಕಸ್ ಮಾಡ್ತೀನಿ, ಕೆರಿಯರ್ ಫೋಕಸ್ ಮಾಡ್ತೀನಿ ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಡೇ ಬಂದಿಂದ ನಿಮ್ಮ ಅರ್ನಿಂಗ್ ಏನು ಬರುತ್ತೆ ಅಂದರೆ 30-40% ಸೇವ್ ಮಾಡ್ತಾ ಹೋದರೆ ಇಟ್ ವುಡ್ ಬಿ ವೆರಿ ವೆರಿ ಈಸಿ. ಇದನ್ನೆಲ್ಲ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ, ಈ ಕಾನ್ಸೆಪ್ಟ್ ಡಿಸೈನ್ ಮಾಡಿದ್ದು ಫೈರ್ ಅಂತ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂಡ್ ರಿಟೈರ್ ಆಗಲಿ. ಇದನ್ನು ಶುರು ಮಾಡಿದವರು US ಇದ್ದಾರೆ. ಅವ್ರು ಇಂಡಿಯಾಗೆ ಬಂದಾಗ ಇಂಡಿಯಾದಲ್ಲಿ ಇಷ್ಟು ಸೇವಿಂಗ್ ರೇಷಿಯೋ ಇದೆಯಲ್ಲ ಅಂತ ನೋಡಿಬಿಟ್ಟು ಅವ್ರು ಹೇಳಿದ್ರು ಇದನ್ನೇ ನಾವು US ಅಡಾಪ್ಟ್ ಮಾಡಿದ್ರೆ ಏನು ಅಂತ ಯೋಚನೆ ಮಾಡಿದ್ರು. ಅವರು ಅದನ್ನು ವಾಪಸ್ ತೊಗೊಂಡವ್ರ ಕಾನ್ಸೆಪ್ಟು 21 ಇಯರ್ಸ್ ಕಾಲೇಜ್ ಪಾಸ್ಔಟ್ ಆದವ್ರಿಗೆ ಹೇಳ್ತಾರೆ, ಈ ನೀವು ದುಡ್ಡು ದುಡಿತಾ ಇದ್ದೀರಾ, ಅದನ್ನೇನಿದೆ ಫಸ್ಟ್ ಡೇ ಒನ್ನಿಂದಲೇ 80 ರೂಪಾಯಿಯಷ್ಟು, 100 ರೂಪಾಯಿ ದುಡಿದ್ರೆ 80 ರೂಪಾಯಿಯಷ್ಟು ಸೇವ್ ಮಾಡಿ ಇನ್ವೆಸ್ಟ್ ಮಾಡಿ. ಎಷ್ಟು ಅಲ್ಲಿ ಸ್ಯಾಲ್ರೀಸ್ ಪ್ರಕಾರ $4,000-$5,000 ಅಂತ ಅರ್ನ್ ಮಾಡಿದ್ರೆ 80% ಆಫ್ ಇಟ್ ಇಸ್ ಸೇವ್ ಫಾರ್ ನೆಕ್ಸ್ಟ್ 10 ಇಯರ್ಸ್. 21 ಇಂದ 31 ಅದು ಇನ್ವೆಸ್ಟ್ ಮಾಡಿದ್ರೆ ಆವ್ರೇಜ್ ಸಿನಾರಿಯೋ ಅಲ್ಲಿ 7% ಬೇಕಾಗ್ತದೆ. ಆ ರಿಟರ್ನ್ ಪ್ರಕಾರ ಹೋದರೆ ದೇ ವಿಲ್ ಬಿ ಏಬಲ್ ಟು ಅಚೀವ್ $1,000,000 ಅಂದರೆ $8,000,000. ಸೊ ಆ 8,000,000 ಮ್ಯಾಜಿಕಲ್ ನಂಬರ್ US ಮುಟ್ಟಿದ್ರೆ 30ನೇ ವರ್ಷದಿಂದ ಅವ್ರು ಏನು ಮಾಡಬೇಕಾಗಿಲ್ಲ, ಆ ದುಡ್ಡನ್ನ ಸಿಂಪಲ್ ಇಂಡೆಕ್ಸ್ ಫಂಡ್ಸ್ ಅಂತಾರೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವರ್ಷಕ್ಕೆ 4% ಅಂದರೆ 1,000,000 ಮೇಲೆ $40,000 ಅಂತ ತಗೊಂಡ್ರೆ $3,500 ಮಂತ್ಲಿ ಖರ್ಚಿಗೆ $3,500 ಅವ್ರ ಖರ್ಚಿಗಾದರೆ ದೇ ಕ್ಯಾನ್ ಬಿ ಇಂಡಿಪೆಂಡೆಂಟ್ ಅಂಡ್ ದೇ ಕ್ಯಾನ್ ಚೂಸ್ ದೇರ್ ಚಾಯ್ಸ್ ಅಂತ. ಇದು ಇಂಡಿಯಾದಲ್ಲಿ ಅಡಾಪ್ಟ್ ಆಗಿಲ್ಲ, ಆದರೆ ಅಲ್ಲಿ ತುಂಬ ಕಡೆ ನಡೀತಾ ಇರುತ್ತೆ ಫಾರಿನ್ಗಳು ಅಂತ. ಸೊ ಇಲ್ಲಿ ಎಷ್ಟು ಜನ ಯೋಚನೆ ಮಾಡ್ತಿರೋ ಗೊತ್ತಿಲ್ಲ. ಡೇವರಿಂದ 80% ಸೇವ್ ಮಾಡಬೇಕಂದ್ರೆ ಭಾಳ ಕಷ್ಟ, ಆದರೆ ಸೇವ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ 10 ಇಯರ್ಸ್ ಆರ್ ಗೋಯಿಂಗ್ ಟು ಬಿ ಆರ್ ಗೋಲ್ಡನ್ ಇಯರ್ಸ್. ಪ್ಲಾನ್ ಮಾಡಿದ್ರೆ ಯು ಕ್ಯಾನ್ ಎಕ್ಸಿಕ್ಯೂಟ್ ಇಟ್ ಆ್ಯಂಡ್ ದೆನ್ ಯು ವಿಲ್ ಹ್ಯಾವ್ ಯುವರ್ ಡಿಗ್ರೀಸ್. ಏನು ಬೇಕೋ ಅದು ಮಾಡ್ಬೋದು 31-32 ವರ್ಷದಲ್ಲಿ. ಇಲ್ಲ ಅಂದರೆ ಏನಾಗುತ್ತೆ, ಕಂಟಿನ್ಯೂ ಸೇಮ್ 10-15% ಸೇವ್ ಮಾಡ್ತೀನಿ, ಇಲ್ಲಾಂದರೆ ಅಪ್ಪ ಅಮ್ಮಗೆ ಏನಾದ್ರು ಗಿಫ್ಟ್ ಕೊಡ್ತೀನಿ, ಇಲ್ಲ ನನಗೆ ನಾನು ಗಿಫ್ಟ್ ಮಾಡ್ಕೊಳ್ತೀನಿ, ಇಲ್ಲ ಗರ್ಲ್ಫ್ರೆಂಡಿಗೆ ಗಿಫ್ಟ್ ಕೊಡ್ತೀನಿ, ಈ ಥರ ಎಲ್ಲ ಆಯಿತು ಅಂದರೆ 35-55 ವರ್ಷಗೂ ಕೆಲಸ ಮಾಡಬೇಕಾಗತ್ತೆ ರೈಟ್. ಸೊ ಮೈಟ್ ಬಿ ಕೆಲವರಿಗೆ ಇಷ್ಟ ಆಗ್ತಲೇ ಇರ್ಬೋದು ನಾನು ಈ ವಿಷಯ, ಆದರೆ ಏನಾಗುತ್ತೆ ಇದು ಫೈನಾನ್ಷಿಯಲ್ ಫ್ರೀಡಮ್ ಇದೆ ಅಟೈನ್ ಮಾಡೋಕ್ಕೆ ತುಂಬ ಈಸಿ ಇದೆ. ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲದಲೇ ಇದ್ದರೆ, ಯಾಕೆಂದರೆ ಪ್ಲಾನಿಂಗ್ ಅನ್ನೋದು ಒಂದು ಮನೆ ಕಟ್ಟೋ ಕೂಡ ಎಷ್ಟು ಪ್ಲಾನಿಂಗ್ ಮಾಡ್ತೀವಿ, ಆ ಪ್ಲಾನಿಂಗ್ ಇಲ್ಲದಲೇ ಬಿಲ್ಡಿಂಗು 50-60 ವರ್ಷ ನಿಲ್ಲಲ್ಲ. ಅದೇ ಥರ ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲದಲೇ ಡೇ ಒನ್ ನೀವು ಶುರು ಮಾಡಿದ್ರೆ ಅರ್ನಿಂಗಿಂದ ಅದು ಕಂಟಿನ್ಯೂಸ್ ಇರೋದಿಲ್ಲ. ಸೊ ಆದ್ದರಿಂದ ಫೈನಾನ್ಷಿಯಲ್ ಪ್ಲಾನಿಂಗ್ ಪ್ಲೇಸ್ ಅ ವೈಟಲ್ ರೋಲ್. ಸೊ ಇದು ಇದ್ರ ಬಗ್ಗೆ ಹೇಳಬೇಕಂತ ಅಷ್ಟೇ ನಾನು ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. Investments, ratio analysis, everything, but it is much required to have